ಹುಕ್ಕೇರಿ ತಾಲೂಕಿನ ಎಲಿಮುನ್ನೋಳಿ ಗ್ರಾಮದ ನಿವಾಸಿ ಮತ್ತು ದಾವಣಗೆರೆ ಬಸ್ ಡಿಪೋದಲ್ಲಿ ಕೆಲಸ ಮಾಡುತ್ತಿದ್ದ ಕೆಎಸ್ಆರ್ಟಿಸಿ ಚಾಲಕ ಸತೀಶ್ ಲ್ಯಾಬಿ ಮತ್ತು ಅವರ ಪತ್ನಿ ಶಿವರಂಜನಿ ಲ್ಯಾಬಿ ವಿಧಾನ ಪರಿಷತ್ ಆಡಳಿತ ಪಕ್ಷದ ಮುಖ್ಯ ಸಚೇತಕ ಮಹಾಂತೇಶ್ ಕೌಟ್ಕಿಮಠ್ ಅವರನ್ನು ಭೇಟಿಯಾಗಿ ಅಳಲು ತೋಡಿಕೊಂಡರು. ದಾವಣಗೆರೆ ಡಿಪೋದಲ್ಲಿ ಬಸ್ ಚಾಲಕನಾಗಿ ಸೇವೆ ಸಲ್ಲಿಸುತ್ತಿದ್ದೆ. ಕೆಲ ದಿನಗಳ ಹಿಂದೆ ದೇಹದ ಒಂದು ಭಾಗ ಪಾರ್ಶ್ವವಾಯು ಸಮಸ್ಯೆಗೆ ಒಳಗಾಗಿ ನಡೆಯಲು ಆಗುತ್ತಿಲ್ಲ. ಇದರಿಂದ ಕೆಲಸಕ್ಕೆ ಹಾಜರಾಗಿಲ್ಲ. ನನಗೆ 9 ತಿಂಗಳಿನಿಂದ ವೇತನ ನೀಡಿಲ್ಲ. ಚಿಕಿತ್ಸೆಗಾಗಿ 7 ಲಕ್ಷ ರೂಪಾಯಿ ಸಾಲ ಮಾಡಿರುವೆ. ವೇತನ ಇಲ್ಲದ ಕಾರಣ ಕುಟುಂಬ ನಿರ್ವಹಣೆಗೆ ಸಮಸ್ಯೆ ಆಗುತ್ತಿದೆ ಎಂದು ಸತೀಶ್ ಅಳಲು ತೋಡಿಕೊಂಡರು. ದಾವಣಗೆರೆ ಸಿಟಿ ಡಿಪೋ ಸರ್, ಎರಡನೇ ಘಟ ಸರ್. ನಮ್ಮ ಕತ್ತಲಾಗಿರೋದು ಈ ಎಲ್ಲ ಸೇರ್ಗಳೆಲ್ಲ ಖಾಲಿ ಆಗಿದಾವೆ, ಹಾಗಾಗಿ ನಿಮಗೆ ಪೇಮೆಂಟ್ ಕೊಡೋಕ್ಕಾಗಲ್ಲ ಅಂತಾರೆ ಸರ್. ಅಲ್ಲಿ ಡಿಪಾರ್ಟ್ಮೆಂಟಿಂದ ನಂಗೆ ಹೇಳ್ತದೆ ಸರ್, ಕೇಳಿ ಅಲ್ಲಿ ಕೇಳಿದ್ರೆ. ಬೆಂಗಳೂರು ಬರ್ತೈತೆ ಸರ್, ಮೇನ್ ಆಫೀಸ್ ಬೆಂಗಳೂರು ಸರ್, ಶಾಂತಿನಗರ್ನಾಗ ಐತಲ್ಲ ಸರ್. ಸಮಸ್ಯೆಗೆ ಸ್ಪಂದಿಸಿದ ಮಹಾಂತೇಶ್ ಕೌಡ್ಗಿಮಠ್ ಕೂಡಲೇ ದಾವಣಗೆರೆ ಜಿಲ್ಲಾಧಿಕಾರಿ ಅವರನ್ನು ಸಂಪರ್ಕಿಸಿ ಸಮಸ್ಯೆ ನಿವಾರಣೆಗೆ ಸೂಚಿಸಿದರು. ಡಿಸಿ ಅವರು ಸಹ ಅಗತ್ಯ ಕ್ರಮ ವಹಿಸಿದರು. ಆರ್ಥಿಕ ಸಂಕಷ್ಟದಿಂದ ಬಳಲುತ್ತಿದ್ದ ಕುಟುಂಬಕ್ಕೆ ನೆರವು ಸಿಕ್ಕಿತು. ಸರ್, ನಮ್ದು 10 ತಿಂಗಳ ಪೇಮೆಂಟ್ ಇಲ್ರಿ, ಮತ್ತು ದವಾಖಾನೆ ಹಾಕಿದ್ದು ರೊಕ್ಕ ಇಲ್ರಿ. ನಾವು ಭಾಳ ಬಡವ್ರು ಇದೇವ್ರಿ, ಮತ್ತು ಅವ್ರು ರೊಕ್ಕ ಭೀ ನಮಗೆ ಕೊಡುವಾರ್ರಿ. ಮತ್ತು ಈಗ ಡ್ಯೂಟಿಗೆ ತಂದು ಜಾಯಿನ್ ಮಾಡಂತಾರ್ರಿ, ಅವ್ರಿಗೆ ಮತ್ತೆ ಪೀಡ್ಸ್ ಬರೋದೈತ್ರಿ. ಎಲ್ಲಿ ಯಾವಾಗ ಏನಾಗ್ತೈತೆ ಗೊತ್ತಾಗುದಿಲ್ಲ. ಅರ್ಧ ಮೆದು ತಗದು ಹೊಟ್ಟೆಗೆ ಇಟ್ಟಿದಾರ್ರಿ, ಅವ್ರದ್ದು ಪೀಡ್ಸ್ ಬರೋದೈತ್ರಿ. ಈಗ ಮತ್ತು ಈಗ ತಂದು ಜಾಯಿನ್ ಮಾಡಂತಾರ್ರಿ, ಹೆಂಗೆ ಜಾಯಿನ್ ಮಾಡೋದ್ರಿ ಅವ್ರನ್ನ? ನಮಗೆ ಪಗಾರ 9 ತಿಂಗಳಾತ್ರಿ, ಏನೂ ಕೊಟ್ಟಿಲ್ಲರಿ. 1,17,000 ರೂಪಾಯಿ ಕೊಟ್ಟಿದಾರ್ರಿ, ಇನ್ನೂ 2,5 ಲಕ್ಷದಂದ 15,000 ಬಿಲ್ ಐತ್ರಿ. ಮತ್ತು ತಿಂಗಳ ಪಗಾರೂ ಇಲ್ರಿ, ಕೊಟ್ಟಿದೆ ಎಲ್ಲ ಕೊಟ್ಟಿದೆ. ಇನ್ನೂ ಏನು? ಸತೀಶ್ ಲಬ್ಬಿ, ಸತೀಶ್ ಅಪ್ಪ ಸಾಹೇಬ್ ಲಬ್ಬಿ.